ನಮಸ್ತೆ, ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರದ ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿಗೆ ಶ್ರದ್ಧಾಂಜಲಿ. ಆರ್ಥಿಕ ವ್ಯವಸ್ಥೆಯನ್ನು ತೋರಿಸಿಕೊಟ್ಟಿರುವಂತಹ ಮಹಾನ್ ವ್ಯಕ್ತಿ, ಅವರ ಕೊಡುಗೆ ಬಿಜೆಪಿ ಪಕ್ಷಕ್ಕೆ ಅಪಾರವಾಗಿದೆ ಎಂದ ಮಾಜಿ ಶಾಸಕ ದೊಡ್ಡಪ್ಪಗೌಡ. ಮಳೆಗಾಲದಲ್ಲೂ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ, ಸಮಸ್ಯೆಗೆ ಸ್ಪಂದಿಸುವಲ್ಲಿ ಯಾರೊಬ್ಬರೂ ಮುಂದೆ ಬಂದಿಲ್ಲ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕಾಶಿರಾಮ ತಾಂಡದ ಜನರ ಆಕ್ರೋಶ. ನನಗೆ ಪರ್ಮನೆಂಟ್ ಮನೆ ಇದೆ, ಕಾರು ಮನೆ ಬೇಕಾದವರು ವಿಪಕ್ಷ ನಾಯಕರಾಗಲಿ, ಯಾರೆಲ್ಲ ಅರ್ಜೆಂಟ್ ಇದ್ದಾರೋ ಅವರೆಲ್ಲ ಆಗಲಿ, ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಬೇಡ ಎಂದ ಮಾಜಿ ಸಚಿವ ಡಿಕೆ ಶಿವಕುಮಾರ್. ಇದೀಗ ವಾರ್ತೆಗಳ ವಿವರ. ಸಂಗೊಳ್ಳಿ ರಾಯಣ್ಣ ಜನಪರ ವೇದಿಕೆ ವತಿಯಿಂದ ಇಂದು ಲೋಕ ಕಲ್ಯಾಣಾರ್ಥವಾಗಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಸುಕ್ಷೇತ್ರ ದಕ್ಷಿಣ ಕಾಶಿ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ನೂರಾರು ಜನ ಯುವಕರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಹೌದು, ಸಂಗೊಳ್ಳಿ ರಾಯಣ್ಣ ಜನಪರ ವೇದಿಕೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಶ್ರಾವಣ ಮಾಸದ ನಿಮಿತ್ತ ಸುಕ್ಷೇತ್ರ ದಕ್ಷಿಣ ಕಾಶಿ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪಾದಯಾತ್ರೆಯಲ್ಲಿ ನೂರಾರು ಯುವಜನಕರು ಪಾಲ್ಗೊಂಡಿದ್ದರು. ಶ್ರಾವಣ ಮಾಸ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಲೋಕ ಕಲ್ಯಾಣದ ಅರ್ಥವಾಗಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ತೆರಳುತ್ತಿದ್ದೇವೆ. ಪ್ರತಿ ವರ್ಷವೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ಉತ್ತಮವಾದಂಥ ಮಳೆಯಾಗಂದ್ರೆ ಮೈಲಾರ ಮಲ್ಲಣ್ಣ ಹೋಗ್ಬಲಿಕ್ಕೆ ಹೋಗ್ತೇವೆ ರೀ. ಮಳೆ ಬೆಳೆ ಆಗಲಿ, ಎಲ್ಲರೂ ಚೆಂದಿರಲಿ ಅಂತೇಳಿ ಎಲ್ಲ ನಮ್ಮ ಊರಿಂದ ಎಲ್ಲ ಗ್ರಾಮಸ್ಥರು ಎಲ್ಲ ಒಂದೇ ಸಮುದಾಯ ಅಂತಿಲ್ಲ, ಎಲ್ಲ ಸಮುದಾಯದವರು ಸೇರಿ ಹೋಗ್ತೀವಿ. ಇದರಿಂದ ನಮ್ಗೇನಂದ್ರೆ ನಾವು ಮೈಲಾರ ಮಲ್ಲಣ್ಣ ಆಶೀರ್ವಾದ ಪಡ್ಕೊಂಡು ನಮ್ಮ ಜೀವನ ಧನ್ಯ ಮಾಡ್ಕೋಬೇಕಂತೇಳಿ ಹೋಗ್ಲತ್ತೀವಿ ಸರ್. ಜೀ ನೀವು ಯಾವ ಊರ್ದಿಂದ ಬಿಡ್ತಾ ಇದ್ದೀರ? ನಾವು ಕೊಳಾರ್ಲಿಂದ ಬಿಟ್ಟು ಸರ್ ಮೈಲಾರ ಮಲ್ಲಣ್ಣ ತನಕ ಹೋಗ್ತೀವಿ ರೀ ನಡ್ಕೊತಾ. ಪ್ರತಿ ವರ್ಷ ಒಂದು ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ನಮ್ಮ ಇರುಗಳಿಗೂ ನಡ್ಕೊತಾ ಹೋಗ್ಲತ್ತೀರ. ಈಗ ಮುಂದೆ ನಾವು ನಡ್ಕೊತಾ ಹೋಗ್ಲತ್ತಿದ್ದೇವೆ ಅಂತೀವಿ ಬರ್ ಸರ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗ್ತದೆ ಸರ್. ಎಲ್ಲ ಅಲ್ಲಿಂದೆಲ್ಲ ಊರು ಎಲ್ಲ ಭಾಳ ದೇವರುಗಳು ಅವ ಸರ್. ಅಲ್ಲಿ ಎಲ್ಲ ಒಂದು ಗುಡ್ಡದಾಗಿರ್ತದೆ ರೀ ಮೈಲಾರ ಮಲ್ಲಣ್ಣ ಅಂತೇಳಿ ಭಾಳ ಪ್ರಸಿದ್ಧಿ ಅದಾರ. ಈ ನಮ್ಮ ಬೀದರ್ಕ ಇದಕ್ಕೆ ಮೈಲಾರ ಮಲ್ಲಣ್ಣ ಅಂದ್ರೆ ದಕ್ಷಿಣ ಕಾಶಿನೇ ಅಂತ ಹೇಳ್ತಾರಂತೀವಿ ರೀ. ನಮ್ದೆಲ್ಲ ಬಾಂಧವರು ಎಲ್ಲ ಕಾಶಿಗೆ ಹೋಗೋ ಬದಲಿ ನಾವೆಲ್ಲ ಏನಂದ್ರೆ ನಮ್ಮ ಹಿರುಗಳೆಲ್ಲ ಇಲ್ಲೇ ಹೋಗ್ತಾರೆ ರೀ ಸರ್. ಹಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡ ಮತ್ತು ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಆಗಸ್ಟ್ 24ರಂದು ದೆಹಲಿಯಲ್ಲಿ ನಿಧನರಾದ ಹಿನ್ನೆಲೆ ಬಾಲಿವುಡ್ ಸೆಲೆಬ್ರಿಟಿಗಳು ಅಂತಿಮ ದರ್ಶನವನ್ನ ಪಡೆದರು. ಅವರು ದೇಶದ ಪ್ರಮುಖ ನಾಯಕರಲ್ಲಿ ಒಬ್ಬರು. ಹಿರಿಯ ರಾಜಕಾರಣಿಯ ನಿಧನದ ಬಗ್ಗೆ ಬಾಲಿವುಡ್ ಸೆಲೆಬ್ರಿಟಿಗಳು ದುಃಖ ವ್ಯಕ್ತಪಡಿಸಿದ್ರು. ಸಿಟಿ ಲೈಟ್ಸ್ ನಟಿ ಪತ್ರಲೇಖಾ ಅವರು, ನಿಜವಾಗಿಯೂ ನಾವು ಹೊಂದಿದ್ದ ಧೈರ್ಯಶಾಲಿ ಮಂತ್ರಿ ಎಂದು ನಾನು ಭಾವಿಸುತ್ತೇನೆ. ದೇಶದ ಜನರಿಗೆ ಇದು ನಿಜಕ್ಕೂ ದುಃಖಕರವಾಗಿದೆ, ಏಕೆಂದರೆ ಅವರು ನಮ್ಮ ರಾಷ್ಟ್ರಕ್ಕಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ರಾಜ್ಕುಮಾರ್ ರಾವ್, ದೇವರು ಕುಟುಂಬಕ್ಕೆ ಬಲವನ್ನ ನೀಡಲಿ ಮತ್ತು ಅವರು ನಮ್ಮಲ್ಲಿರುವ ಮಹಾನ್ ಮಂತ್ರಿಗಳಲ್ಲಿ ಒಬ್ಬರು. ಅವರನ್ನ ಭೇಟಿಯಾಗಲು ನನಗೆ ಅವಕಾಶ ಸಿಕ್ಕಿತ್ತು ಮತ್ತು ಅವರು ಪ್ರಬಲ ವ್ಯಕ್ತಿತ್ವ ಹೊಂದಿದ್ದರು. ಆದ್ದರಿಂದ ಇದು ದೇಶಕ್ಕೆ ದೊಡ್ಡ ನಷ್ಟ ಎಂದು ನಾವು ಭಾವಿಸುತ್ತೇವೆ ಎಂದು ಹೇಳಿದರು. I've had the opportunity to meet him also and like what a powerful personality, you know, so I think it's a great loss for the country. It's a very sad news. In the last couple of months we have lost some very important leaders of our country, but unfortunately this is life and life does go on and I hope that the newer lot takes a lot of encouragement from these leaders who have taken on the mantle for such a long time and continue.
ಅದು ಮೂರು ಜಿಲ್ಲೆಗಳಿಗೆ ಆಸರಿಯಾಗಿರುವ ಜಲಾಶಯ. ಪ್ರವಾಸಿಗರು ಹಾಗೂ ಸ್ಥಳೀಯರಿಂದ ತುಂಬಿ ತುಳುಕುತ್ತಿದ್ದ ಉದ್ಯಾನವನ ನೀರಿನಿಂದ ಜಲಾವೃತಗೊಂಡಿತ್ತು. ಇದು ಪ್ರವಾಸಿಗರಲ್ಲಿ ಬೇಸರ ಮೂಡಿಸಿತು. ಹೌದು, ಇದನ್ನೇ ನಂಬಿಕೊಂಡು ಕೃಷಿಯನ್ನ ನಡೆಸುವ ಅನ್ನದಾತರು ಪಕ್ಕದಲ್ಲಿಯೇ ಸುಂದರವಾದ ಉದ್ಯಾನವನ ಅದೊಂದು ಅವಘಡ ಸಂಭವಿಸಿ ಜಲಾಶಯದ ಅಪಾರ ಪ್ರಮಾಣದ ನೀರು ಪೋಲಾಗಿ ಆ ಸುಂದರವನಕ್ಕೆ ನುಗ್ಗಿ ಇಡೀ ಉದ್ಯಾನವನದ ಚಿತ್ರಣ ಬದಲಾಗಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಪ್ರವಾಸಿಗರು ಹಾಗೂ ಸ್ಥಳೀಯರಿಂದ ತುಂಬು ತುಳುಕುತ್ತಿದ್ದ ಉದ್ಯಾನವನ ನೀರಿನಿಂದ ಜಲಾವೃತಗೊಂಡಿತು. ಇದು ಪ್ರವಾಸಿಗರಲ್ಲಿ ಬೇಸರ ಮೂಡಿಸಿದೆ. ಹಲವು ದಿನಗಳಿಂದ ಲೋನ್ಗೆ ಅಲೆದಾಡಿ ರೋಸಿ ಹೋಗಿದ್ದ ಗ್ರಾಹಕ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ಗೆ ಕಪಾಳ ಮೋಕ್ಷ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಭತ್ಗುಣಿ ಗ್ರಾಮದಲ್ಲಿರುವ ಬ್ಯಾಂಕ್ನಲ್ಲಿ ಎರಡು ದಿನದ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಲೋನ್ಗೆಂದು ಅಲೆದಾಡಿ ರೋಸಿಗೆದ್ದ ಗ್ರಾಹಕ ಶರಣು ಮಾಮನೆ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಬಿವಿ ಕುಲಕರ್ಣಿಗೆ ಕಪಾಳ ಮೋಕ್ಷ ಮಾಡಿದ ವ್ಯಕ್ತಿ. ಹಲವು ದಿನಗಳಿಂದ ಲೋನ್ಗೆಂದು ಅಲೆದಾಡಿ ರೋಸಿಗೆದ್ದಿದ್ದ ಎನ್ನಲಾಗಿದೆ. ಈ ದೃಶ್ಯ ಬ್ಯಾಂಕಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗಲ್ಫ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹರೇನ್ಗೆ ಭೇಟಿ ನೀಡಿದ್ದಾರೆ. ಬಹರೇನ್ ದೇಶದ ಮನದಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಇಂದು ತೆರಳಿ ದೇವರ ದರ್ಶನ ಪಡೆದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಯೋಜನೆಗೆ ಮೋದಿ ಚಾಲನೆ ನೀಡಿದರು. ಸುಮಾರು 200 ವರ್ಷಗಳ ಹಳೆಯ ದೇವಸ್ಥಾನ ಇದಾಗಿದ್ದು 30 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ನಡೆಸಲು ಮೋದಿ ಚಾಲನೆ ನೀಡಿದ್ದಾರೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಬಹರೇನ್ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಸದ್ಯ ಬ್ರಹೆನ್ನಲ್ಲಿರುವ ಪ್ರಧಾನಿ ಅಲ್ಲಿಂದ ಪ್ಯಾರಿಸ್ಗೆ ತೆರಳಿ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಫ್ರಾನ್ಸ್ ಬ್ರಿಟನ್ನಿನಲ್ಲಿ ಶಾಂತಿನಾಥ ಮಹಿಳಾ ಮಂಡಳ ವತಿಯಿಂದ ಶಿರಡಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ನಗರದ ಮಹಿಳಾ ಮಂಡಳಿ ಸದಸ್ಯರೆಲ್ಲರೂ ಸೇರಿ ಸಸಿ ನೆಡುವ ಮೂಲಕ ವನ ಮಹೋತ್ಸವ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಂತಿನಾಥ್ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಸುಜಾತ ಗೌಡ್ ಮಾತನಾಡಿ, ಪರಿಸರವನ್ನು ನಾವೆಲ್ಲರೂ ರಕ್ಷಣೆ ಮಾಡಿದ್ರೆ ಅದು ಪರಿಸರ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಹೀಗಾಗಿ ಮನೆಗೊಂದು ಗಿಡ ನೆಡೋಣ, ಊರಿಗೊಂದು ವನವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮರಗಳು ನಾಶವಾಗುತ್ತಿವೆ, ಎಲ್ಲೆಂದರಲ್ಲಿ ಮರಗಳನ್ನು ಕಡಿದು ಹಾಕುತ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಪರಿಸರದ ಕಾಳಜಿ ವಹಿಸಬೇಕಾಗಿದೆ ಎಂದರು. ಇನ್ನು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಹಾವೀರ ಶಿಕ್ಷಣ ಅಧ್ಯಕ್ಷ KS ಆದಪ್ಪಣ್ಣವರ್, ಸುನಂದ ಗೊಟ್ಟಡಿಕೆ, ಸುಧಾ ಸಿರುಗುಪ್ಪಿ ಇನ್ನಿತರು ಭಾಗವಹಿಸಿದರು. ಈಗ ಮಾಡೋದು ನಿಮಿಷ ಆತದೆ ವಿಡಿಯೋ ಮಾಡೋದು ಮಾಡಾತಿದ್ದ ನಾನು ಅಮ್ಮ ಅಡ್ಡವ ನಿಂತರು
ಬಂದ್ ಮಾಡಲ್ ಮಲ್ಯ ವಿಡಿಯೋ ನಾವೇ ಕಲ್ಚೋ. ನನಗೆ ಪರ್ಮನೆಂಟ್ ಮನೆ ಇದೆ, ಕಾರು ಮನೆ ಬೇಕಾದವರು ವಿಪಕ್ಷ ನಾಯಕರಾಗಲಿ, ಯಾರೆಲ್ಲ ಅರ್ಜೆಂಟ್ ಇದ್ದಾರೋ ಅವರೆಲ್ಲ ಆಗಲಿ, ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಬೇಡ ಎಂದು ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಡಿ ಕೆ ಶಿವಕುಮಾರ್, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಷ್ಟೇ, ನನಗೆ ಯಾವುದೇ ವಿರೋಧ ಪಕ್ಷದ ಸ್ಥಾನ ಬೇಡ, ಯಾರಿಗೆಲ್ಲ ಅರ್ಜೆಂಟ್ ಇದೆ ಅವರೇ ಹೋಗಲಿ, ಕಾರು ಮನೆ ಬೇಕಾದವರು ವಿಪಕ್ಷದ ನಾಯಕರಾಗಲಿ ಎಂದು ಹೇಳಿದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಂತೆ ದುಡಿಯುತ್ತಿದ್ದೇನೆ, ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ, ನನಗೆ ಪರ್ಮನೆಂಟ್ ಮನೆ ಇದೆ, ಕಾರು ಮನೆ ಬೇಕಾದವರು ಬೇಕಾದ್ರೆ ವಿರೋಧ ಪಕ್ಷದಲ್ಲಿ ನಾಯಕರಾಗಲಿ, ನನಗೆ ಬೇಡ ಎಂದು ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ನೀಡಿದರು. ನಾಳೆ ಬರ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ, ಈಗಾಗಲೇ ಕಾಂಗ್ರೆಸ್ ನಾಯಕರು ಅನೇಕ ಜನ ವೆಬ್ಸೈಟ್ಗಳಲ್ಲಿ ಹಾಕೊಂಡಿದ್ದಾರೆ. ಮಳೆಗಾಲದಲ್ಲೂ ಕುಡಿಯುವ ನೀರಿದ್ದರೂ ಸಹ ಸಮರ್ಪಕವಾಗಿ ದೊರೆಯದೆ ಪರದಾಡುವ ಪರಿಸ್ಥಿತಿ ಕಾಶಿರಾಮ ತಾಂಡದಲ್ಲಿದೆ, ಅದು ಎಲ್ಲಿ ಅಂತೀರ ಈ ವರದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಐನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಸಿರಾಮ ತಾಂಡದಲ್ಲಿ ಸುಮಾರು 2 ತಿಂಗಳಿಂದ ಬೋರ್ವೆಲ್ ಕೆಟ್ಟು ಹೋಗಿ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಇಲ್ಲಿಯವರೆಗೆ ಯಾರೊಬ್ಬ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಿಲ್ಲ, ಯಾರೊಬ್ಬರು ಮುಂದೆ ಬಂದಿಲ್ಲ. ತಾಂಡದಲ್ಲಿ ಒಟ್ಟು 3 ಬೋರ್ವೆಲ್ ಇವೆ, ಇದರಲ್ಲಿ 2 ಬೋರ್ವೆಲ್ಗಳು ಕೆಟ್ಟಿ ಹೋಗಿವೆ. ಇರುವ ಒಂದು ಹ್ಯಾಂಡ್ ಬೋರ್ವೆಲ್ನಲ್ಲಿ ಸಮರ್ಪಕವಾಗಿ ನೀರು ಬಾರದೆ ಕಷ್ಟ ಅನುಭವಿಸುವಂತಾಗಿದೆ. ತಾಂಡವು ಐನೊಳಿ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 50ಕ್ಕೂ ಅಧಿಕ ಕುಟುಂಬಸ್ಥರು ವಾಸ ಮಾಡುತ್ತಿದ್ದಾರೆ. ಸುಮಾರು 2 ತಿಂಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ದೊರೆಯದೆ ಪರದಾಡುವಂತಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದುರಸ್ಥಿತಿಗೊಳಿಸುವ ಗೋಜಿಗೆ ಹೋಗದೆ ನಿರ್ಲಕ್ಷ್ಯತನ ವಹಿಸುತ್ತಿರುವುದು ಕಡು ಸತ್ಯವಾಗಿದೆ. ಏನ್ ಮಾಡ್ಬೇಕು, ನೀರು ಸಿಗಲ್ ಹೊಂಟಾವ, ಏನಿಲ್ಲ, ಬೋರಿಂಗ್ ಹುಡುದ್ ಹುಡುದ್ ಕಾಸಿ ಎದಿ ಬ್ಯಾನಿ ಆಗ್ಲಾತ, ಮಂದಿ ಬ್ಯಾನಿ ಬೇಸರ್ಕಿಲಿಂದ ಮಕ್ಕೋಲಾತಾರ. ಜಲ್ದಿ ಹೋಗ್ಬೇಕು ದವಾಖಾನೆಗೆ, ಅಂದ್ರೆ ರೋಡ್ ಸರಿಯಾಗಿ ಇಲ್ಲ, ಕೇಸರದಾಗ ಹೋಗ್ಬೇಕು ಬೋರಿಂಗ್ ರಿಪೇರಿಂಗ್ ಮಾಡ್ಬೇಕು ಅಂದ್ರೆ ಹಾದಿ ಇಲ್ಲ, ಏನಿಲ್ಲ, ಯಾ ಮಾತಿಲಿಂದ ಸುಖ ದುಃಖ ಅದಾರಿ ಸರ್ ನಮಗ್ ಬಿ ಈ ಠಾಂಡ್ಯದಾಗ. ನೀವೇನ್ ನೋಡ್ರಿ, ಈಗ ನೋಡ್ ಬೋರಿಂಗ್ ಹಾಳಾಗ್ಯದ, ರಿಪೇರಿಂಗ್ ಇಲ್ಲ, ಏನಿಲ್ಲ, ಅವು ಏಸನ್ ಕಾಸಿ ಬೋರಿಂಗ್ ಬಿಡಿಬೇಕು, ಏಸನ್ ಕಾಸಿ ಉನ್ವಾಸ ಮಾಡ್ಬೇಕು ರೀ ಸರ್. ಏನ್ ನಮ್ ಠಾಂಡನಿದ್ದಾಗ ಏನ್ ನಿಗಾಡಾಗಿಲ್ಲ, ಏನಿಲ್ಲ, ಏನ್ ನಮ್ ಠಾಂಡಲಿನ್ ಒಂದ್ ಕೆಲ್ಸ ಇಲ್ಲ, ಏನಿಲ್ಲ ಅನ್ಕಾಸಿ ನೀವೇ ಹೇಳ್ರಿ ಸರ್. ಓಟ್ ಹಾಕ ಮುಂದಂದಾರ ಬಾಯಿ ಓಟ್ ಹಾಕ್ರಿ, ಇದು ಹಾಕ್ರಿ ಅದು ಹಾಕ್ರಿ ಅನ್ಕಾಸಿ ಕೇಳಾಕ್ ಬರ್ತಾರ ಸರ್. ಇಂಥ ಟೈಮಿಗೆ ಯಾರು ಬಿ ಬರ್ತಾರ ನಮಗ್ ಕೇಳಾಕ, ನೀರ್ ಏನ್ ಕುಡಿಲಾತ್ರಿ, ಏನ್ ಅದ, ಏನ್ ಅನ್ಕಾಸಿ ಯಾರು ಬಿ ಬರ್ತಾರ ಏನ್ ನಂಬಲ್ಲಿ ಕೇಳಾಕ. ಆ ಟೈಮಿಗೆ ಅಂದ್ರೆ ಯಾರು ಬಿ ಕೇಳ್ತಾರ, ಯಾರು ಬಿ ಈಗ ನೋಡ್ ಕಲ್ ಬಿದ್ದಿರ್ ಕಲ್ ಬಿದ್ದ ಅಂದ್ರೆ ಕಡೆ ಬಿ ಕಲ್ ಮಾಡಾಕ್ ಬರ್ತಾರ ಆ ಟೈಮಿಗೆ. ನಿವೃತ್ತ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ, ನಿವೃತ್ತಿ ವೇತನ, ಇತರೆ ಸೌಲಭ್ಯಗಳು ಒದಗಿಸಿಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಇಟ್ಟ ರಾಜಶ್ರೀ ಎಸ್ ಚೌಧರಿ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ರಾಜ್ಯ ಅನುದಾನಿತ ಪಾಲಿಟೆಕ್ನಿಕಲ್ ಬೋಧಕೇತರ ನೌಕರರ ಸಂಘದ ಅಧ್ಯಕ್ಷೆಯಾದ ಶ್ರೀಮತಿ ರಾಜಶ್ರೀ ಎಸ್ ಚೌಧರಿ, ನಿವೃತ್ತ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ, ನಿವೃತ್ತ ವೇತನ, ಇತರೆ ಸೌಲಭ್ಯಗಳು ಒದಗಿಸಿಕೊಡಬೇಕು. ಸರ್ಕಾರವು ಒಂದು ಕಾಲೇಜಿನಲ್ಲಿ ಒಬ್ಬ ಬೋಧಕನಿಗೆ ಅನುದಾನ ರಹಿತ ಸೇವೆಯನ್ನ ಪರಿಗಣಿಸುತ್ತದೆ, ಇನ್ನೊಬ್ಬ ಬೋಧಕೇತನಿಗೆ ಅಂದರೆ ಅದೇ ಕಾಲೇಜಿನಲ್ಲಿರುವ ಬೋಧಕೇತರಿಗೆ ಪರಿಗಣಿಸುವುದಿಲ್ಲ. ಪಿಂಚಣಿ ಇಲ್ಲದೆ ಯಾವ ರೀತಿಯ ಜೀವನವನ್ನ ಸಾಗಿಸಬೇಕು, ಆದ ಕಾರಣ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪಿಂಚಣಿ ಒದಗಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂದೀಪ್, ಅಬ್ದುಲ್ಲಾ ಇತರರು ಇದ್ದರು. ಎಲ್ಲರಿಗೆ ಏನೋ ಒಂದು ಒಳ್ಳೆ ರೀತಿಯಿಂದ ಮಾಡ್ತಾ ಇದೆ ಆ ಸರ್ಕಾರಕ್ಕೆ, ನಾವು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರನೂ BJP ಇದೆ, ಕೇಂದ್ರ ಸರ್ಕಾರನೂ BJP ಇದೆ. ಹಾಗಾಗಿ ನಾವು ಈ ಡೈರೆಕ್ಟಾಗಿ ನೇರವಾಗಿ ಮೋದಿ ಸರ್ಕಾರನೇ ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ಕೊಡಬೇಕು. ಒಂದೇ ಕಾಲೇಜ್ನಲ್ಲಿ ಒಬ್ಬರಿಗೆ ನೀವು ಕೊಡ್ತೀರಿ ಇನ್ನೊಬ್ರಿಗೆ ಕೊಡಲ್ಲ ಅಂದ್ರೆ ಇದು ಅನ್ಯಾಯ ಆಗ್ತಾ ಇದೆ. ನಾವು ಮೀಡಿಯಾದವ್ರಿಗೆ ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಅಂತಂದ್ರೆ ಇದು ಜಸ್ಟ್ ಕರ್ನಾಟಕನಲ್ಲಿ ಅಷ್ಟೇ ಇಲ್ಲ ಸರ್, ಇದು ಕೇಂದ್ರ ಸರ್ಕಾರವರೆಗೂ ಮುಟ್ಟಿಸ್ಬೇಕು ನಮ್ಮ ಬೇಡಿಕೆ. ಯಾಕಂದ್ರೆ ಬಹಳ ತ್ರಾಸ ಕೊಡ್ತಾ ಇದ್ದಾರೆ ಸರ್, ಯಾವ ರೀತಿ ಬದುಕಬೇಕನ್ನೋದು ಗೊತ್ತಾಗ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಷಯಕ್ಕೂ ತಾರತಮ್ಯ ಮಾಡ್ತಾ ಇದೆ ಸರ್. ಈಗ ನಮ್ಮ ಹತ್ರ ಹೈಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಗೌರ್ಮೆಂಟ್ ಆರ್ಡರ್ ಇದೆ, ಆದರೂ ಕೂಡ ನಮಗೆ ಅವ್ರು ಕೊಡೋಕೆ ರೆಡಿ ಇಲ್ಲ. ಯಾಕೆ ಕೊಡೋಕೆ ರೆಡಿ ಇಲ್ಲ ಅಂತ ಕೇಳಿದರೆ ಕೋರ್ಟ್ನಲ್ಲಿ ಕೇಳ್ಕೊಡ್ರಿ ಅಂತ ಹೇಳ್ತಾರೆ ಸರ್. ಕೋರ್ಟ್ನಲ್ಲಿ ಕೇಸ್ ಹಾಕಿದರೆ ಆ ಕೇಸ್ ಆಗೋವರೆಗೂ ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಲೆಕ್ಚರರ್ಸ್ಗೆ ಮತ್ತೆ ಅವ್ರಿಗೆ ಕೊಡ್ತಾರೆ ಸರ್. 2014 ಆದಮೇಲೆ ವಿಧೇಯಕ ಪಾಸ್ ಮಾಡಿ ನಾನ್ ಟೀಚಿಂಗ್ ಅವ್ರಿಗೆ ಬರಲ್ಲ ಅಂತ ಹೇಳ್ತಾರೆ, ಬಟ್ ಲೆಕ್ಚರರ್ಸ್ ಕೊಡ್ತಾ ಇದ್ದಾರೆ. ಯಾವ ಬೇಸ್ ಮೇಲೆ ಲೆಕ್ಚರರ್ಸ್ ಕೊಡ್ತಾ ಇದ್ದಾರೆ ಅಂತ ಕೇಳಿದರೆ ನಮ್ಗೆ ಗೊತ್ತಿಲ್ಲ, ನೀವು ಹೋಗಿ ನೇರವಾಗಿ ಕೋರ್ಟಿಗೆ ಕೇಳ್ರಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ನಾವು ಕೋರ್ಟಿಗೆ ಹೋಗೋಣ ಸರ್?
ಹತ್ತು ವರ್ಷ ಆಯಿತು, ಇಪ್ಪತ್ತು ವರ್ಷ ಆಯಿತು, ಮೂವತ್ತು ವರ್ಷ ಆಯಿತು, ಎಲ್ಲ ಶಿಕ್ಷಕರು ಬೋಧಕೇತರು ಏನು ಮಾಡ್ತಾಯಿದ್ದಾರೆ ಅಂದರೆ ಸಫರ್ ಆಗ್ತಾ ಇದ್ದಾರೆ. ಎಷ್ಟು ವರ್ಷ ಸಫರ್ ಆಗ್ಬೇಕು ಸರ್? ಮೂವತ್ತು ರಿಟೈರ್ಡ್ 63 ವರ್ಷ ಸರ್ವಿಸ್ ಮಾಡಿವಿ, ರಿಟೈರ್ಡ್ ಆಗಿ 13 ವರ್ಷ ಆಯಿತು, ಪೆನ್ಷನ್ ಇಲ್ಲದೆ ಯಾವ ಥರ ಬದುಕಬೇಕು ಅವರು? ಆ ಬದುಕಕ್ಕೆ ಏನು ದಾರಿ ಇದೆ? ಬ್ರಿಡ್ಜ್ ಕಮ್ ಬ್ಯಾರೇಜ್ ತಡೆಗಟ್ಟಿರುವ ಆರೋಪದಡಿ BSY ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ನ ಹಿರಿಯ ಮುಖಂಡರಾದ ಕೇದಾರ್ಲಿಂಗಯ್ಯ ಹಿರೇಮಠ್, ಅಫ್ಜಲ್ಪುರ್ ಮತ್ತು ಜೇವರ್ಗಿ ಮಧ್ಯೆ ಭೀಮಾ ನದಿ ಹೋಗುತ್ತದೆ, ಎರಡು ತಾಲೂಕಿನ ಮಧ್ಯೆ ಹೋಗುತ್ತದೆ, ಘಣಗಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಸಮೀಪನೇ ಮತ್ತೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಬೇಕೆಂದು ಸುಮಾರು 10-15 ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ. ಘಣಗಪುರದ ಹಿಂದೆ ಬರುವಂತಹ 20 ಹಳ್ಳಿಗಳು ಪ್ರಮುಖವಾಗಿ ಕೃಷಿ ನೀರಾವರಿಗೆ ಮತ್ತು ಕುಡಿಯುವ ನೀರಿಗೆ ತುಂಬಾ ಸಮಸ್ಯೆ ಇತ್ತು. ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಂಜೂರು ಆಗಿದೆ, ಆದರೆ BSY ಅವರು ತಡೆಗಟ್ಟಿದ್ದಾರೆ ಎಂದು ಆರೋಪ ಮಾಡಿದರು. ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇನೆ. ನಮ್ಮ ಅಫ್ಜಲ್ಪುರ್ ಮತ್ತು ಜೇವರ್ಗಿ ಮಧ್ಯೆ ಏನು ಭೀಮಾ ನದಿ ಹೋಗ್ತದೆ, ಎರಡೂ ತಾಲೂಕಿನ ಮಧ್ಯೆ ಹೋಗ್ತದೆ ಭೀಮಾ ನದಿ, ಅಫ್ಜಲ್ಪುರ್ ಮತ್ತು ಜೇವರ್ಗಿ. ಈ ಗಣಗಾಪುರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಾವು ನೋಡಿರ್ಬೋದು. ಆ ಗಣಗಾಪುರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅದರ ಸಮೀಪವೇ ಮತ್ತೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಬೇಕು ಅಂತ ತಿಳ್ಕೊಂಡು ಸುಮಾರು ನಾವು 10-15 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತಂದರೆ, ಈ ಗಣಗಾಪುರ್ ಬ್ಯಾರೇಜಿನ ಹಿಂದುಗಡೆ ಬರಂತ ಭಾರತ್ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ಕಲಬುರಗಿಯ ಜಗತ್ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಸಿಗಲಾರದೆ ಸರ್ಕಾರ ರಚಿಸಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡದೆ ಜನತೆಯ ಮುಂದೆ ಅವಮಾನಿತರಾಗಿದ್ದ BJPಯವರು ಮರ್ಯಾದೆ ಕಳೆದುಕೊಂಡಿದ್ದಾರೆ. 25 ದಿನಗಳಾದರೂ ಮಂತ್ರಿಮಂಡಲ ರಚಿಸದೇ ಇರುವುದು ಹಾಗೂ ಮಂತ್ರಿಮಂಡಲ ರಚಿಸಿದ್ರೂ ಖಾತೆಗಳ ಹಂಚಿಕೆ ಸಾಧ್ಯವಾಗದಿರುವುದು, ಅದೇ ರೀತಿಯಾಗಿ ಇದು ಒಂದು ಅನೈತಿಕ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ನಡೆಯುತ್ತಿದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಕಂಡು ಬಂದರೂ ಕಣ್ಣು ಮುಚ್ಚಿಕೊಂಡಿರುವುದು ವಿಪರ್ಯಾಸವೇ ಸರಿ. ಇಂತಹ ಸಂದರ್ಭದಲ್ಲಿ ನನಗೆ ಖಾತೆ ಬೇಕು, ನನಗೆ ಮಂತ್ರಿ ಮಾಡಬೇಕೆಂದು ಇವರ ಮಧ್ಯೆಯೇ ಜಗಳವಾಡುತ್ತಿರುವುದು ಸರಿಯಲ್ಲ. ಜನರ ಕಷ್ಟಕ್ಕೆ ಸ್ಪಂದಿಸುವಂತಹ ಸರ್ಕಾರ ಬೇಕು ಎಂದು ಮಾರುತಿ ಮಾನ್ಪಾಡೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಪ್ರತಿಭಟನೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಶರಣಬಸಪ್ಪ ಮಂಶೆಟ್ಟಿ ಇನ್ನೂ ಅನೇಕರು ಭಾಗವಹಿಸಿದ್ದರು. ಒಂದು ತಿಂಗಳಾದರೂ ಸರ್ಕಾರ ರಚನೆ ಮಾಡದೆ ಗುಂಪುಗಾರಿಕೆಯಲ್ಲಿ ತೊಡಗು ಹಣಕಾಸಿನ ವ್ಯವಹಾರ ರಾಜಕೀಯ ವ್ಯಾಪಾರಕರಣ ಮಾಡುವಂತಹ ಸರ್ಕಾರ ತೊಲಗಲಿ 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 ಎಂಎಲ್ಎಗಳನ್ನು ಖರೀದಿ ಮಾಡಿ ಸರ್ಕಾರ ನಡೆಸುವವರು ತೊಲಗಲಿ 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 ಸರ್ಕಾರ ತೊಲಗಲಿ 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 ಸರ್ಕಾರ ತೊಲಗಲಿ 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 ಅನೈತಿಕ ಸರ್ಕಾರ ತೊಲಗಲಿ 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 ಅನೈತಿಕ ಸರ್ಕಾರ ತೊಲಗಲಿ 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 ಅನೈತಿಕ ಸರ್ಕಾರ ತೊಲಗಲಿ ತೊಲಗಲಿ ಅನೇಕ ಅಧಿಕಾರವನ್ನು ಮಾಡ್ತಕ್ಕಂತ ಒಂದು ಅನೈತಿಕ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಭೀಕರ ಬರ ಇದೆ, ಭೀಕರ ಪ್ರವಾಹ ಇದೆ. ಇಂಥದ್ದೆಲ್ಲದನ್ನೂ ಇದ್ದಾಗ ಅವರು ನನಗೆ ಮಂತ್ರಿ ಮಾಡಬೇಕು, ನಿನಗೆ ಮಂತ್ರಿ ಮಾಡಬೇಕು, ನನಗೆ ಖಾತೆ ಹಂಚೋದು, ನಿನಗೆ ಖಾತೆ ಹಂಚೋದು, ಸಂತೋಷನ ಬಣ ಮತ್ತು ಯಡಿಯೂರಪ್ಪರ ಬಣ ಅಂತ ಇವತ್ತು ಕಚ್ಚಾಡ್ತ ಮಾಡ್ತಾ ಒಂದು ತಿಂಗಳ ಕಾಲದಿಂದ ಮಂತ್ರಿಮಂಡಲ ಮಾಡಲಾರ್ದೇ, ಖಾತೆಗಳು ಹಂಚಲಾರ್ದೇ ಆ ಗುಂಪುಗಾರಿಕೆಯಲ್ಲಿ ತೊಡೆದು ಇವತ್ತು ಹಣಕಾಸಿನ ವ್ಯವಹಾರ ಮಾಡಿಕೊಂಡು ಹೊರಟಿದ್ದಾರೆ. ಇವತ್ತು ಯಾರು ಅನಾರ್ಹರಿದ್ದಾರೆ ಅವರು ದೇಶಕ್ಕೊಂದು ಪಿಡುಗಿದ್ದಾರೆ, ಅವರು ನೀಚರಿದ್ದಾರೆ. ಅಂತ ನೀಚರನ್ನು ಕಟ್ಟಿಕೊಂಡು ಇವತ್ತು ಯಡಿಯೂರಪ್ಪರ ಸರ್ಕಾರ ಮಾಡೋದನ್ನು ನಾವು ಖಂಡಿಸ್ತೀವಿ. ಜೊತೆಗೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರವಾಹ ಆಗಿದೆ, ಈ ಪ್ರವಾಹ ನೋಡಲಿಕ್ಕೆ ಒಬ್ಬ ಮಂತ್ರಿನೂ ಕೂಡ ಬರಲಿಲ್ಲ. ಜಿಲ್ಲೆ ಆಡಳಿತದಲ್ಲಿ ಏನಾಗ್ತಾ ಇದೆ ಅಂತ ಸ್ವತಃ ಮುಖ್ಯಮಂತ್ರಿ ಕೇಳಲಿಲ್ಲ. ಇವತ್ತು ಅವರೇನಿದೆ ಇಂಥದ್ದೆಲ್ಲನೂ ಮಾಡ್ತಾ ಮಾಡೋದ್ರ ಮೂಲಕ ಗುಲ್ಬರ್ಗಾ ಜಿಲ್ಲೆನೂ ಕಡೆಗಣಿಸಿದ್ದಾರೆ. ಇಡೀ ಇಲ್ಲಿರ್ತಕ್ಕಂಥ ಪ್ರವಾಹ ಬರಗಾಲ ಬೆಳೆ ವಿಮೆ ಸಾಲ ಮನ್ನಾ ಈ ಯಾವ ಪ್ರಶ್ನೆ ಕೂಡ ನೋಡಲಾರ್ದೆ ಒಂದು ನೈತಿಕ ಅಧಪತ್ರ ಕೇಳಿದಂಥ ಈ ಸರ್ಕಾರದ ಈ ಸರ್ಕಾರ ತೊಲಗಲಿ ಅಂತೇಳಿ ಇವತ್ತು CPIM ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೀವಿ ಮಾರುತಿ ಮಾನ್ಪಾಡೆ. ಕೇಂದ್ರದ ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಗೆ BJPಯ ಮುಖಂಡರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಆಫೀಸ್ನಲ್ಲಿ ಕೇಂದ್ರದ ಮಾಜಿ ಹಣಕಾಸು
ಸಚಿವ ಅರುಣ್ ಜೇಟ್ಲಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ದೊಡ್ಡಪ್ಪಗೌಡ ನರಬೋಳ್ ಪಾಟೀಲ್ ಆರ್ಥಿಕ ವ್ಯವಸ್ಥೆಯನ್ನ ತೋರಿಸಿಕೊಟ್ಟವರಂತಹ ಮಹಾನ್ ವ್ಯಕ್ತಿಯವರು. ಅದೇ ರೀತಿಯಾಗಿ ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರವಾಗಿದೆ. ಪಕ್ಷದವರಿಗೆ ಮತ್ತು ಕುಟುಂಬಕ್ಕೆ ಆತ್ಮಧೈರ್ಯವನ್ನ ತುಂಬುವಂತಹ ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಅಧ್ಯಕ್ಷರಾದ ಬಿಜಿ ಪಾಟೀಲ್ ಮಾತನಾಡಿದರು. ಇನ್ನೂ ಇತರರು ಉಪಸ್ಥಿತರಿದ್ದರು. ಬರಬೇಕೆ ಯಡಿಯೂರಪ್ಪ ಅವ್ರ ಸಂಗಟ ಬಹಳ ಒಳ್ಳೆಯ ಸಂಬಂಧ. JDS ಮತ್ತು BJP ಎರಡೂ ಆಗಲೇ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಅದಕ್ಕೆ ಅವರಿಗೆ ಅವರಿಗೆ ಅವರ ಮನೆಯವರಿಗೆ ಮತ್ತು ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದು ಮತ್ತು ಇಂಥ ಲೀಡರ್ ಮತ್ತೊಂದು ಸಲ ಹುಟ್ಟು ಬರಬೇಕು ಅಂತ. ಶ್ರದ್ಧಾಂಜಲಿ ಕಾರ್ಯಕ್ರಮ ಕಲಬುರಗಿ ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆರವೇರಿಸಿ ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ದೇಶಕ್ಕೆ ಆರ್ಥಿಕ ಅಂದರೆ ಏನು ಅಂತೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ಮಹಾಶಕ್ತಿ ಇವತ್ತು ಅರುಣ್ ಜೇಟ್ಲಿ ಅವರ ಹತ್ರ ಇತ್ತು. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇಡೀ ದೇಶದಂಥ ಇವತ್ತು ಎಲ್ಲ ಕಾರ್ಯಕರ್ತರು ಮನೆ ಮನೆ ಮಾಧ್ಯಮದ ಮುಖಾಂತರ ಅವರ ಏನು ಅನಾರೋಗ್ಯದಿಂದ ಬರುತ್ತಿದ್ರು, ಅನಾರೋಗ್ಯದಿಂದ ಬರುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಇನ್ನೂ ಇವರು ಆರೋಗ್ಯವಂತರಾಗಲಿ ಅಂತೇಳಿ ಬಹಳಷ್ಟು ಜನ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ. ಇವತ್ತು ಅವರು ನಿನ್ನೆ ದಿವಸ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಆರ್ಥಿಕ ಮತ್ತು ಕೇಂದ್ರದ ಸರ್ಕಾರದ ಯೋಜನೆಗಳನ್ನು ಜನರ ಮನೆಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ದಿಕ್ಕಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಶಕ್ತಿ ಇವತ್ತು ಅರುಣ್ ಜೇಟ್ಲಿ ಅವರ ಹತ್ರ ಇತ್ತು. ಆ ಅರುಣ್ ಜೇಟ್ಲಿ ಅವರ ಒಂದು ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತು ಸಂಸತ್ ಸದಸ್ಯರು ಮತ್ತು ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರ ಜೊತೆಗೆ ಎಲ್ಲ ಪಕ್ಷದ ಕಾರ್ಯಕರ್ತರ ಮತ್ತು ಅವರ ಕುಟುಂಬದವರಿಗೆ. ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ಕಲಬುರಗಿ ಏಕ ವೆಸ್ಟ್ ಲ್ಯಾಂಡ್ ಪ್ರಕಾಶನ ಬೆಂಗಳೂರು ಅಂಗಸಂಸ್ಥೆ ಸಹಯೋಗದಲ್ಲಿ ನಿವೃತ್ತ DGP ಡಾಕ್ಟರ್ DV ಗುರುಪ್ರಸಾದ್ ಅವರ 2 ಪುಸ್ತಕಗಳು ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಸುವರ್ಣ ಕನ್ನಡ ಭವನ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಾಲಯದಲ್ಲಿ ವೀರಪ್ಪನ್ ದಂತಚೋರನ ಬೆನ್ನಟ್ಟಿ ಹಾಗೂ ಗೂಢಾಚಾರ್ಯ ಆ ದಿನಗಳು ಪುಸ್ತಕಗಳ ಲೋಕಾರ್ಪಣೆ ಅತಿಥಿ ಗಣ್ಯರು ಸೇರಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ನಿವೃತ್ತ DGP ಡಾಕ್ಟರ್ DV ಗುರುಪ್ರಸಾದ್, ಡಾಕ್ಟರ್ ಈಶ್ವರಯ್ಯ ಮಠ್, ಸುಜಾತಾ ಹೂಗಾರ್, ಅಪ್ಪಾರಾವ್ ಅಕ್ಕೋಣಿ, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವಚನ ತತ್ವ ಪದಾಕಾರರ ರಂಗಭೂಮಿಗೆ ಪರಿಚಯಿಸಿದ ಕವಿ ಲಾಲ್ ಮೊಹಮ್ಮದ್ ಬಂದೆನಿವಾಜ್ ಖಲೀಫ್ LBK ಅಲ್ದಾಳ್ ಅವರ ಮನದಾಳದ ಮಾತು ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭವನದಲ್ಲಿ ವಚನ ತತ್ವ ಪದಕಾರರ ರಂಗಭೂಮಿಗೆ ಪರಿಚಯಿಸಿದ ಕವಿ ಲಾಲ್ ಮೊಹಮ್ಮದ್ ಬಂದೆನವಾಜ್ ಖಲೀಫ್ LBK ಆಳ್ವ ಅವರ ಮನದಾಳದ ಮಾತು ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವೀರಭದ್ರ ಸಿಂಪಿ, ಡಾಕ್ಟರ್ ವಿಜಯಕುಮಾರ್ ಪರುತೆ, ದೌಲತ್ ರಾಮ್ ಮಾಲಿ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಹಾಗೂ ಮೋಹನಾಚಾರ್ಯ ಜೋಶಿಯವರು ಅವರ ಸಹಯೋಗದಲ್ಲಿ ಸಗರ್ ಕೃಷ್ಣಾಚಾರ್ಯರ ನಾಟಕ ಮುಂದೆ ನಾನು ನಾಟಕನಲ್ಲಿ ಪಾತ್ರ ಹಳ್ಳಿಗಳಲ್ಲಿ ಪಾತ್ರ ಮಾಡಿದೆ. ಬಾಲಚಂದ್ರ, ಹರಿಶ್ಚಂದ್ರದಲ್ಲಿ ತಾರಾಮತಿ, ಬಾಲಚಂದ್ರದಲ್ಲಿ ರಾಣಿ, ಹೀಗೆ ಹಲವಾರು ನಾಟಕಗಳಲ್ಲಿ ಪಾತ್ರ ಮಾಡುತ್ತಾ ಪ್ರತಿಭಕ್ತಿ ಅನ್ನತಕ್ಕಂಥ ನಾಟಕ ಬರೆದೆ ನಾನು. ಆ ನಾಟಕ ಆಲ್ದಾಳದಲ್ಲಿಯೇ ನಮ್ಮ ಸಹ ಪಾಠಿಗಳಾದಂಥ ಶಾಲಿ ಭೀಮಣ್ಣ ಮಾಸ್ತರ್ ಅಂತ ಕೇಳಿ, ಒಳ್ಳೆ ವಿದ್ಯಾವಂತ, ಒಳ್ಳೆ ವಿಚಾರವಂತ, ಒಳ್ಳೆ ಹಾಡುಗಾರ. ಆತ ತಾನೊಬ್ಬನೇ ಪಾತ್ರ ಮಾಡಲಿಲ್ಲ, ತನ್ನ ಮಗನೂ ತಗೊಂಡ, ತನ್ನ ಮೊಮ್ಮಕ್ಕಳನ್ನು ತಗೊಂಡ, ತನ್ನ ಆಳುಗಳನ್ನು ತಗೊಂಡಿಗೆ ನಾಟಕವನ್ನು ರಂಗಭೂಮಿಗೆ ತಂದದ್ದು ದೊಡ್ಡ ಕೀರ್ತಿ, ಇದೊಂದು ಇತಿಹಾಸ. ಅವರು ನನಗೆ ಪ್ರೋತ್ಸಾಹ ನೀಡಿ ರಂಗಭೂಮಿಗೆ ಕಳಿಸಿಕೊಡ್ತಕ್ಕಂಥ ಒಂದು ದಿಸೆಯನ್ನು ತೋರಿಸಿಕೊಟ್ರು. ಮುಂದೆ ಕಲಿಯುಗದ ಕನ್ಯೆ ನಮಸ್ಕಾರ ನಾಟಕ, ಆ ನಮಸ್ಕಾರ ನಾಟಕ ಎಮ್ಮೆಕ ಈ 2005 ರಿಂದ 2007 ಪಠ್ಯ ಪುಸ್ತಕ ಆಗಿತ್ತು. ಎಷ್ಟು ಶಿಕ್ಷಣದ ಬುಲೆಟಿನ್ ನ್ಯೂಸ್ ಗೆ ನೋಡ್ತಾ ಇದೆ.